ಮಾತಾಡೋದು ಬೇಡ ಅಂತೀರಾ? ಅವ್ರು ಮಾತಾಡ, ನಾನೇನು ಮಾಡಲಿ? ಒಂದು ಸತ್ಯ, ರಾಜಕಾರಣ ಅಂದ್ರೆ ಏನು ಬರೀ ಬೆಂಗಳೂರಿಗೆ ಸೀಮಿತ ಆಗಬೇಕು ಅಂತೀರಾ? ಚುನಾವಣೆ ಬಂದಾಗ ನನಗೆ ಇಡೀ ರಾಜ್ಯ ಕಳಿಸ್ತಾರೆ, ದೇವದುರ್ಗದಿಂದ ಹಿಡಿದು ಚಿಂಚೋಳಿಯಿಂದ ಹಿಡಿದು ಸೌಕಲ್ಯಾಣದಿಂದ ಹಿಡಿದು ಸಿಂದಗಿಯಿಂದ ಹಿಡಿದು ಕಡೂರಿಂದ ಹಿಡಿದು ಕೊಪ್ಪಳದಿಂದ ಹಿಡಿದು ಚನ್ನಪಟ್ಟಣದಿಂದ ಹಿಡಿದು ಎಲ್ಲಕ್ಕೂ ಕಳಿಸ್ತಾರೆ. ನಾನು ಒಂದು ಸೋತಿರೋದು ಬಿಟ್ಟರೆ ಬಾಕಿ ಎಲ್ಲವೂ ಕೂಡ ಗೆಲ್ಲಿಸ್ಕೊಂಡೆ ಬಂದಿದ್ದೀನಿ. ಪಾರ್ಟಿದು ತುಮಕೂರು ಲೋಕಸಭಾ ಕ್ಷೇತ್ರ ಯಾರು ಹೋಗಕ್ಕೆ ನಮ್ಮ ಕಳಿಸಿದ್ರು ಹೋದ್ವಿ. ಪಾರ್ಟಿ ಏನು ಕೆಲಸ ಮಾಡಿದ್ವಿ ಅದು ಮಾಡಿದ್ದೀವಿ. ಮತ್ತೆ ನೀವೆಲ್ಲ ಒಂದು ಕಡೆ ಸೋಮಣ್ಣ, ನಾನು ನೀವೆಲ್ಲ ಸೃಷ್ಟಿ ಮಾಡ್ಕೊಂಡು ನಾನೇನು ಮಾಡೋಕ್ಕಾಯ್ತದೆ? ಗಂಟಲು ಕಟ್ಕೊಂಡ್ಬಿಟ್ಟಿದ್ದೆ ನನಗೆ, ಅದಕ್ಕೆ ಕಟ್ಕೊಂಡಿದ್ದೆ ಅಂತ ಕಾಣಿಸ್ತದೆ. ಒಂದು ನಿಮಿಷ ತಾಳಪ್ಪ, ಖುಷಿಯಾಗಿರ್ತೀವೋ ಬಿಡ್ತೀವೋ ರಾಜಕಾರಣ ಪದೇ ಪದೇ ಹೇಳ್ತಾ ಇರ್ತೀನಿ ನಾನು. ಒಂದು ಅರ್ಹತೆ ಇರೋರಿಗೆ ಅವಕಾಶಗಳು ಕೂಡ ಎಲ್ಲ ಒಂದು ಕಡೆ ಕೆಲವಾರು ಸಂದರ್ಭದಲ್ಲಿ ಕೆಲವು ಕೌಲು ದಾರಿಗಳು ಆಗ್ತವೆ. ಅದಕ್ಕೋಸ್ಕರ ನಾನೇನೆ ಪ್ರೈಮ್ ಮಿನಿಸ್ಟರ್ ಕಾರ್ಯಕ್ರಮಕ್ಕೆ ಹೋದೆ, ನಮ್ಮ ಇಲಾಖೆದೇ ಇತ್ತು, ನಮ್ಮಲ್ಲಿ ಬಂದು ಒ ಬಿ ಸಿ ನಡೀತು ಹೋದೆ. ದಿನ ಬೆಳಗ್ಗೆ ನನ್ನ ಕೆಲಸ ಚಟುವಟಿಕೆ ಮಾಡ್ತಾ ಇದ್ದೀವಿ. ಒಂದು ಪಕ್ಷದಲ್ಲಿ ಇದ್ದುಕೊಂಡು ಮತ್ತೆ ನಾವೇನು ಹೇಳೋದೇ ಬೇಡ ಅನ್ನೋದಾದ್ರೆ ಏನು ಮಾಡ್ಬೇಕು? ನಾನು ಸನ್ಯಾಸಿ ಅಲ್ಲ, ಏನು ಹೇಳಬೇಕು ಎಲ್ಲಿ ಹೇಳಬೇಕು ಹೇಳಿದ್ದೀವಿ. ಅದು ಸತ್ಯ ಅಂತ ಆಗುತ್ತೆ ಅಂತ ಆಗ್ತದೆ. ಅದು ಒಂದು ಬಿ ಜೆ ಪಿಯನ್ನೇ ನಾವು ಯಾವತ್ತೂ ಕೂಡ ಅದ್ರ ಬಗ್ಗೆ ಮಾತಾಡಿರೋ ಅವ್ರಿಗೆ ಕೇಳಿ ಅಂತ ಹೇಳಿದ್ದೀನಿ. ನಾನು ನಿಮ್ಮ ಹತ್ರ ಯಾರು ಹೇಳ್ತಾರೆ, ಯಾರು ದೂರವಾಣಿ ಮಾಡ್ತಾರೆ ಇವೆಲ್ಲ ಗೊತ್ತಿರ್ತದೆ ನಮ್ಮ ಸ್ನೇಹಿತರಿಗೆ. ಇವ್ರು ಕೇಳಿದ್ರೆ ಹೇಳ್ತಾರೆ, ನಾನು ಕೇಳೋದ್ರಿಂದ ಏನು ಅರ್ಥ ಇಲ್ಲ. ಒಂದು ನನ್ನ 45 ವರ್ಷ, ನಾನು ಬೆಂಗಳೂರು ಬಂದು 56 ವರ್ಷ ಆಯಿತು ಏನಪ್ಪ ತಂದೆ, 45 ವರ್ಷ ರಾಜಕೀಯ ಮಾಡ್ತಾನೆ ಇದ್ದೀನಿ. ಅನೇಕ ಎರಡು ತೋಟಗಳು ನೋಡಿದ್ದೀನಿ, ಸ್ವತಂತ್ರವಾಗೂ ಬೆಂಗಳೂರಿನಲ್ಲಿ ನಿಂತಿದ್ದೀನಿ. ಜನ ಕೆಲಸ ಮಾಡಿದ್ರೆ ಕೆಲಸಗಾರನ ಗೌರವಿಸ್ತಾರೆ ಅನ್ನೋದಕ್ಕೆ ಸೋಮಣ್ಣನ ಕೂಡ ಉದಾಹರಣೆ ಇದೆ. ಒಂದು ನಿಮಿಷ ತಾಳಪ್ಪ, ಆ ಕಾಲ ಬಂದಾಗ ಅದು ಟಿಕೆಟ್ ಕೊಟ್ಟರೆ ನಿಂತ್ಕೋತೀವಿಲ್ದವ್ರು ಇಲ್ಲ, ಟಿಕೆಟ್ ಕೊಟ್ಟರೆ ನಿಂತ್ಕೋತೀವಿಲ್ದವ್ರು ಇಲ್ಲ ಅಂದೆ. ಒಂದು ನಿಮಿಷ ತಾಳಪ್ಪ, ಒಂದ್ ನಿಮಿಷ ತಾಳಿ, ಯಾವತ್ತಾರ ನನ್ನ ಮಗನ ಟಿಕೆಟ್ ಕೊಡಿ ಅಂತ ಕೇಳಿದ್ದೆ ನಿಮ್ಮ ಹತ್ರ, ಅಲ್ಲ ಕೇಳಿದ್ದೀನಿ ಅಂದೆ. ಬೇರೆ ರಾಜಕಾರಣಿಗಳ ಮಕ್ಕಳು ಅಧಿಕಾರದಲ್ಲಿ ಮತ್ತೊಂದರಲ್ಲಿ ಇರ್ಬೋದು, ಸ್ವಾಭಾವಿಕವಾಗಿ ಅವನು ಡಾಕ್ಟ್ರು, ಅವನ ಒಂದೇ ಆದಂತ ಭಾವನೆಗಳು ಇರ್ತದೆ. ನಾನು ಯಾವತ್ತು ಯಾವ ಪಾರ್ಟಿ ನಮ್ಮ ಪಾರ್ಟಿಯವ್ರ ಹತ್ರ ಹೋಗಿ ಹಾಗೆ ಮಾಡಿ ಹೀಗೆ ಮಾಡಿ ಅಂತ ಕೇಳಿದ್ದಿಲ್ಲ. ಅದನ್ನು ನೀವು ಮಗ ಎಲ್ಲರಿಗೂ ಮಕ್ಕಳಿರ್ತಾರೆ, ನಾನು ಕೇಳೇ ಇಲ್ಲ. ಒಂದು ನಿಮಿಷ ತಾಳಪ್ಪ, ಇಲ್ಲಿ ಅದನ್ನ ಹೇಳಕ್ಕೆ ನೀವ್ಯಾರು, ನಾನೇ ಅಲ್ಲ ಪಾರ್ಟಿ ಹೇಳ್ಬೇಕದ್ನ. ನನಗೇನು ಮಾಡ್ತಾರೆ ಪಾಲಿಸಿ, ಎಲ್ಲರಿಗೂ ಮಾಡಬೇಕು. ಒಂದು ನಿಮಿಷ ತಾಳಿ, ಅದನ್ನ ಯಾರು ಅವ್ರಿಗೆ ಮಕ್ಕಳನ್ನ ಎತ್ಕಟ್ಟಿದ್ರು ಅವ್ರಿಗೆ ಕೇಳಿ. ನಾನೇನು ಯಾವತ್ತು ನನ್ನ ಮಕ್ಕಳನ್ನ ರಾಜಕಾರಣಕ್ಕೆ ತಂದವನೇ ಇಲ್ಲ, ಎಲ್ಲ ನಿಂಗೆ ಗೊತ್ತಿದೆಯಲ್ಲಪ್ಪ, ಅದನ್ನ ಮಾತ್ರ ಹೇಳ್ಬೇಡ್ರಿ ನೀವು.